Hello all. So last class ali we had learnt about verification and valuation of fixed assets athwa tangible assets anta helabahudu. Idad nantara tangible assets athwa fixed I mean tangible assets anta maatadbekare. As you all know there are two types of tangible assets. One do fixed assets inondu current assets baruvantaddu. So last class ali fixed asset bage kalthidve. Yav tara verification maadbeku, yav tara valuation maadbeku. Whenever it comes to the land appreciation and building depreciation antella bandaga current value hege tilkododu athwa what are all the deeds we need to check athwa enaru agreements idre higher purchase lease agreements idre yav tara naavu verify maadbeku anta last class alli kalthidvi so proceeding that next baruvantaddu current assets so illi eshtu fixed assets ge importance kodtivo the very next important head could be your current assets yakandre liquidity na signify maado antade current assets hagagi we have to be very careful whenever we are vouching or whenever we are verifying or whenever we are valuing its current value of the current assets anta helabahudu so illi enagutte ವೇರಿಫಿಕೇಶನ್ ಅಂತ ಬಂದಾಗ ನಾನು ಹೇಳಿದ್ದೆ ಲಾಸ್ಟ್ ಸೆಷನ್ ನಲ್ಲಿ ವೇರಿಫಿಕೇಶನ್ ಅಂದ್ರೆ ಕನ್ಫರ್ಮೇಶನ್ ತಗೊಳ್ಳೋ ಅಂತದ್ದು ಅಂದ್ರೆ ಎಕ್ಸಿಸ್ಟೆನ್ಸ್ ಇದೆಯಾ ಓನರ್ಶಿಪ್ ಅವ್ರದೇನಾ ಅಂತ ಒಂದು ಕ್ರಾಸ್ ಕನ್ಫರ್ಮೇಶನ್ ತಗೊಳ್ಳೋ ಅಂತದ್ದು ವ್ಯಾಲ್ಯುಯೇಷನ್ ಅಂತ ಮಾತಾಡ್ಬೇಕಾದ್ರೆ ಇಟ್ ಈಸ್ ಅಬೌಟ್ ನೋಯಿಂಗ್ ದಿ ಕರೆಂಟ್ ವ್ಯಾಲ್ಯೂ ಆಫ್ ದಿ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದಿ ಅಸೆಟ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಾರದು ಸೊ ವಿತ್ ದಿಸ್ ರಿಗಾರ್ಡ್ ನೆಕ್ಸ್ಟ್ ಏನು ವಾಟ್ ಈಸ್ ಅವರ್ ನೆಕ್ಸ್ಟ್ ಇಂಪಾರ್ಟೆಂಟ್ ಒನ್ ಇಸ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಹೇಳಬಹುದು ಸಿ ಯಾವಾಗ್ಲೂ ಅಷ್ಟೇ ಎಷ್ಟು ಕ್ಯಾಶ್ ಫಿಸಿಕಲ್ ಕ್ಯಾಶ್ ಎಷ್ಟಿರುತ್ತೋ ಅದು ಒಂಥರ ಹೈಯರ್ ದಿ ವ್ಯಾಲ್ಯೂ ಮೋರ್ ವುಡ್ ಬಿ ದಿ ಏನೊಂಥರ ಏನು ಫಾಲ್ಸಿಫಿಕೇಶನ್ ಆಗುವಂಥದ್ದು ಅಥವಾ ಮ್ಯಾನಿಪ್ಯುಲೇಷನ್ ಆಗುವಂಥದ್ದು ಅಥವಾ ಫ್ರಾಡಲೆಂಟ್ ಆಕ್ಟಿವಿಟೀಸ್ ಏನೇನು ನಡೆಯುತ್ತೋ ದಟ್ ಕುಡ್ ಬಿ ಮೋಸ್ಟ್ ಅಸೋಸಿಯೇಟೆಡ್ ವೆನ್ ಎವರ್ ಯು ಹೋಲ್ಡ್ ಎ ವೆರಿ ಹ್ಯೂಜ್ ಕ್ವಾಂಟಮ್ ಆಫ್ ಕ್ಯಾಶ್ ಅಂತ ಸೊ ಹಾಗಾಗಿ ಏನ್ ಮಾಡ್ಬೇಕು ಆರ್ಗನೈಸೇಷನ್ ದೇ ಹ್ಯಾವ್ ಟು ಪ್ರೆಟಿ ವೆಲ್ ಪ್ಲಾನ್ ಹೌ ಮಚ್ ಇಸ್ ದಿ ಕ್ಯಾಶ್ ರಿಕ್ವೈರ್ಮೆಂಟ್ ಫಾರ್ ದಿ ಡೇ ಟು ಡೇ ಎಕ್ಸ್ಪೆನ್ಸಸ್ ಅಂದ್ರೆ ತುಂಬಾ ಲೇಮನ್ ಆಗಿ ಹೇಳಬೇಕು ಅಂದ್ರೆ ಪೆಟಿ ಕ್ಯಾಶ್ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಾವು ಡೈಲಿ ಟ್ರಾನ್ಸಾಕ್ಷನ್ ಅಥವಾ ಏನು ನೀವು ಸೇಲ್ ಅಂಡ್ ಪರ್ಚೇಸ್ ಮಾಡ್ತಿರೋ ಅಥವಾ ಸೇಲ್ ಮಾಡಿದಾಗ ಬರುವಂತ ರೆವೆನ್ಯೂ ಅಥವಾ ಕ್ಯಾಶ್ ಏನಿರುತ್ತೋ ಅದನ್ನ ಬ್ಯಾಂಕ್ ಗೆ ಡೆಪಾಸಿಟ್ ಮಾಡೋ ಅಂತ ಸಿಸ್ಟಮ್ ನ ಇವರು ರೂಢಿಸ್ಕೋಬೇಕಾಗತ್ತೆ ಯಾರು ಆರ್ಗನೈಸೇಷನ್ ಅವರು ಯಾಕಂದ್ರೆ ತುಂಬಾ ಕ್ಯಾಶ್ ನ ನಾವು ಕ್ಯಾಶ್ ಬಾಕ್ಸ್ ಅಲ್ಲಿ ಅಥವಾ ಆರ್ಗನೈಸೇಷನ್ ಅಲ್ಲಿ ಇಡ್ತಾ ಬಂದ್ರೆ ದೆನ್ ಏನಾಗ್ಬಿಡುತ್ತೆ ಯು ವಿಲ್ ಬಿ ಲೂಸಿಂಗ್ ದಿ ಇಂಟ್ರೆಸ್ಟ್ ಫೆಸಿಲಿಟಿ ಆಲ್ಸೋ ಅಥವಾ ಇಂಟ್ರೆಸ್ಟ್ ಅಡ್ವಾಂಟೇಜ್ ಆಲ್ಸೋ ಅದ್ರ ಜೊತೆಗೆ ಏನಾಗುತ್ತೆ ನಿಮಗೊಂಥರ ರಿಸ್ಕ್ ರಿಸ್ಕ್ ಫ್ಯಾಕ್ಟರ್ಸ್ ಜಾಸ್ತಿ ಆಗುವಂಥದ್ದು ಸೊ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ಎವ್ರಿ ಆರ್ಗನೈಸೇಷನ್ ವಾಟ್ ಎವರ್ ಇಸ್ ದಿ ರೆವೆನ್ಯೂ ಆರ್ ವಾಟ್ ಎವರ್ ಇಸ್ ದಿ ಕ್ಯಾಶ್ ದಟ್ ಯು ಗೆಟ್ ಹ್ಯಾಸ್ ಟು ಬಿ ಬ್ಯಾಂಕ್ಡ್ ಆನ್ ಎ ಡೈಲಿ ಬೇಸಿಸ್ ಇದನ್ನ ಯಾರು ಮಾಡಬೇಕು ಕ್ಯಾಶಿಯರ್ ಮಾಡೋ ಅಂತ ಮೀನ್ ಕ್ಯಾಶಿಯರ್ ಎಣಿಸ್ತಾನೆ ಅಕೌಂಟೆಂಟ್ ಅದನ್ನ ನೋಡ್ಕೊಳ್ಳೋಂಥದ್ದು ಸೊ ಇಲ್ಲಿ ಏನಾಗುತ್ತೆ ಈ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಮಾತಾಡ್ಬೇಕಾದ್ರೆ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನ್ ಮಾಡ್ಬೇಕಾಗುತ್ತೆ ಈ ಆಡಿಟರ್ ಆದವರು ಸಿ ಸರ್ಪ್ರೈಸ್ ಚೆಕ್ ಅನ್ನ ನಾನು ಹೇಳ್ತಾನೆ ಇದ್ದೆ ಟೈಮ್ ಅಂಡ್ ಅಗೇನ್ ವೌಚ್ ಮಾಡ್ಬೇಕಾದ್ರೂ ಅದೇ ಈ ಸರ್ಪ್ರೈಸ್ ಚೆಕ್ ನ ಮಾಡೋ ಅಂತದ್ದು ಯಾಕಂದ್ರೆ ನಾವು ಕ್ಯಾಶ್ ಏನು ಇರುತ್ತೋ ವ್ಯಾಲ್ಯೂ ದಟ್ ಶುಡ್ ಹ್ಯಾವ್ ದಟ್ ಶುಡ್ ಬಿ ಪ್ರಾಪರ್ಲಿ ಸ್ಪೆಸಿಫೈಡ್ ಅಂಡ್ ಸಿಗ್ನಿಫೈಡ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಯಾಕಂದ್ರೆ ಅಲ್ಲಿ ಏನೋ ಒಂದು ಡಿನೋಮಿನೇಷನ್ ಅಲ್ಲಿ ಏನೋ ಒಂದು ಅಮೌಂಟ್ ಇರುತ್ತೆ ಇಲ್ಲಿ ಫಿಗರ್ಸ್ ತೋರಿಸೋ ಅಂತದ್ದೇ ಚೇಂಜ್ ಇದ್ರೆ ದೆನ್ ಇಟ್ ಹ್ಯಾಸ್ ಟು ಬಿ ವೆರಿಫೈಡ್ ಪ್ರಾಪರ್ಲಿ ಬೈ ದಿ ಆಡಿಟರ್ ಹಾಗಾಗಿ ಇಲ್ಲಿ ನೋಡಿ ದೀಸ್ ಆರ್ ಆಲ್ ದಿ ಲಿಸ್ಟ್ ಆಫ್ ಚೆಕ್ ಲಿಸ್ಟ್ ದಟ್ ಹ್ಯಾಸ್ ಟು ಬಿ ಫಾಲೋಡ್ ಬೈ ದಿ ಆಡಿಟರ್ ಅಂತ ಹೇಳಬಹುದು ಫಸ್ಟ್ ಏನು ಕ್ಯಾಶ್ ಇನ್ ಹ್ಯಾಂಡ್ ಇಸ್ ವೆರಿಫೈಡ್ ಬೈ ಆಕ್ಚುಲಿ ಅಕೌಂಟಿಂಗ್ ಇಟ್ ಆನ್ ದಿ ಡೇಟ್ ಆಫ್ ಬ್ಯಾಲೆನ್ಸ್ ಶೀಟ್ ಅಂತ ಹೇಳ್ತಾನೆ ಅಂದ್ರೆ ನೀವು ಬ್ಯಾಲೆನ್ಸ್ ಶೀಟ್ ಡೇಟ್ ಗೆ ನೀವು ಪ್ರಾಪರ್ ಆಗಿ ಎಷ್ಟು ಕ್ಯಾಶ್ ಇದೆ ಅವ್ರ ಹತ್ರ ಫಿಸಿಕಲ್ ಕ್ಯಾಶ್ ಅಥವಾ ಮ್ಯಾನ್ಯುಯಲ್ ಕ್ಯಾಶ್ ಎಷ್ಟಿದೆ ಅನ್ನೋದನ್ನ ಪ್ರಾಪರ್ ಆಗಿ ಲೆಕ್ಕ ತಗೊಳ್ಳುವಂಥದ್ದು ಅದ್ರ ಜೊತೆಗೆ ನೋಡಿ ದ ಕೌಂಟಿಂಗ್ ಮಸ್ಟ್ ಬಿ ಡನ್ ಇನ್ ಫ್ರಂಟ್ ಆಫ್ ದಿ ಕ್ಯಾಶಿಯರ್ ಅಂತ ಹೇಳ್ತಾರೆ ಯಾಕಂದ್ರೆ ಈ ಕ್ಯಾಶ್ ಟ್ರಾನ್ಸಾಕ್ಷನ್ ಏನೇ ಇದ್ರು ಏನ್ ಮಾಡ್ತಾರೆ ಕ್ಯಾಶಿಯರ್ ಹ್ಯಾಂಡ್ಲ್ ಮಾಡುವಂತದ್ದು ರಿಸಿಪ್ಟ್ ಆಗಿರ್ಬೋದು ಪೇಮೆಂಟ್ ಆಗಿರ್ಬೋದು ಆದ್ರೆ ಪ್ರಾಪರ್ ಅಕೌಂಟಬಿಲಿಟಿ ಯಾರಿಗ್ ಬರುತ್ತೆ ಅಕೌಂಟೆಂಟ್ ಬರುವಂತದ್ದು ಸೊ ಇಲ್ಲಿ ಏನ್ ಮಾಡ್ಬೇಕು ಈ ಕ್ಯಾಶಿಯರ್ ಎಲ್ಲಿ ಕೂತಿರ್ತಾನೋ ಅಲ್ಲೇ ಸಾಮಾನ್ಯವಾಗಿ ಕ್ಯಾಶ್ ಬಾಕ್ಸ್ ಇರುವಂತದ್ದು ಸೊ ಆಡಿಟರ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಹಿ ಶುಡ್ ಕೌಂಟ್ ದಿ ಡಿನೋಮಿನೇಷನ್ ಆರ್ ದಿ ಅಮೌಂಟ್ ದಟ್ ಈಸ್ ವಿತ್ ಹಿಮ್ ಅಂತ ಹೇಳಬಹುದು ಮೂರನೇ ಪಾಯಿಂಟ್ ಏನು ಇನ್ ಆರ್ಡರ್ ಟು ಅವಾಯ್ಡ್ ಫ್ರಾಡ್ಸ್ ದಿ ಆಡಿಟರ್ ಮಸ್ಟ್ ಆಸ್ಕ್ ದಿ ಕ್ಯಾಶಿಯರ್ ಟು ಡೆಪಾಸಿಟ್ ಆಲ್ ದಿ ಕ್ಯಾಶ್ ಎಕ್ಸೆಪ್ಟ್ ಪೆಟಿ ಕ್ಯಾಶ್ ಬುಕ್ ಅಥವಾ ಪೆಟಿ ಕ್ಯಾಶ್ ಇನ್ ಟು ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಈ ಕ್ಯಾಶಿಯರ್ಗೆ ಸ್ವಲ್ಪ ಈ ಬ್ಯಾಂಕ್ದು ಡೆಪಾಸಿಟ್ ಕೊಡೋ ಅಂತದ್ದು ಅಷ್ಟು ಸರಿ ಹೋಗಲ್ಲ ಆದ್ರೂ ಇಲ್ಲಿ ಏನ್ ಹೇಳ್ತಿದ್ದಾರೆ ದೇ ಆರ್ ಸ್ಪೆಸಿಫೈಯಿಂಗ್ ಇಟ್ ಹ್ಯಾಸ್ ದಿ ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಕ್ಯಾಶಿಯರ್ ಟು ಡೆಪಾಸಿಟ್ ಅಂತ ಹೇಳ್ತಿದ್ದಾರೆ
ಪೆಟಿ ಕ್ಯಾಶ್ ಎಷ್ಟು ಬೇಕೋ ಅಥವಾ ದಿನನಿತ್ಯದ ಖರ್ಚಿಗೆ ಎಷ್ಟು ಬೇಕೋ ಅಷ್ಟನ್ನ ಅವರು ರಿಟೈನ್ ಮಾಡಿ ಉಳಿದೆಂತ ಅಥವಾ ಬೇರೆ ಏನು ರಿಮೈನಿಂಗ್ ಕ್ಯಾಶ್ ಇರುತ್ತೋ ಅದನ್ನ ದಟ್ ಹ್ಯಾಸ್ ಟು ಬಿ ಡೆಪಾಸಿಟೆಡ್ ಆನ್ ಎ ಡೈಲಿ ಬೇಸಿಸ್. ಸೊ ಆಡಿಟರ್ ಅದನ್ನ ಏನ್ ಮಾಡ್ಬೇಕು, ಎಂಫಸೈಸ್ ಮಾಡಿ ಹೇಳಬೇಕು, ನೋಡ್ರಪ್ಪ ಎಷ್ಟು ಪೆಟಿ ಕ್ಯಾಶ್ ಅಥವಾ ಡೇ ಟು ಡೇ ಎಕ್ಸ್ಪೆನ್ಸಸ್ ಇದ್ಬಿಟ್ಟು ನೀವು ಬೇರೆ ಏನು ರಿಮೈನಿಂಗ್ ಅಮೌಂಟ್ ಇರುತ್ತೋ ಅದನ್ನ ಪ್ರಾಪರ್ ಆಗಿ ಬ್ಯಾಂಕ್ಗೆ ಹಾಕಬೇಕು ಅನ್ನೋ ಒಂದು ಇನ್ಸ್ಟ್ರಕ್ಷನ್ಸ್ ನ ಕೊಡಬೇಕು ಯಾರು ಆಡಿಟರ್. ಅದಾದ ನಂತರ ಸಿ ಈ ತರ ಆಗ್ಬಿಟ್ರೆ ಏನಾಗುತ್ತೆ, ದಿಸ್ ಮೇಕ್ಸ್ ವೆರಿಫಿಕೇಶನ್ ಈಸಿಯರ್ ಅಂತ ಹೇಳೋ ಅಂತದ್ದು. ಇದಾದ ನಂತರ ಇನ್ ಕೇಸ್ ಆಫ್ ಟೆಂಪೋರರಿ ಅಡ್ವಾನ್ಸಸ್ ಎನಫ್ ಕೇರ್ ಮಸ್ಟ್ ಬಿ ಟೇಕನ್ ಇನ್ ವೆರಿಫೈಯಿಂಗ್ ದಿ ಡಿಲೇಸ್ ಅಂತ ಹೇಳ್ತಾರೆ. ಸಿ ಟೆಂಪೋರರಿ ಅಡ್ವಾನ್ಸಸ್ ತುಂಬಾ ಕೊಲೋಕಿಯಲ್ ಆಗಿ ಹೇಳಬೇಕು ಅಂದ್ರೆ ಇದು ರಿಯಂಬರ್ಸ್ಮೆಂಟ್ ಎಕ್ಸ್ಪೆಂಡಿಚರ್ಸ್ ಅಂತ ಇರ್ತಾವಲ್ಲ. ಇವಾಗ ನಾನು ಓಕೆ ಕಾಲೇಜ್ ಕಡೆಯಿಂದ ನಾನು ಯಾವ್ದೋ ಸೆಮಿನಾರ್ಗೆ ಹೋಗಿದ್ದೆ, ಅಲ್ಲಿ ನಾನು ಏನ್ ಫೀ ಪೇಮೆಂಟ್ ಮಾಡಿರ್ತೀನೋ ಸೆಮಿನಾರ್ಗೆ ದಟ್ ವಿಲ್ ಬಿ ರಿಯಂಬರ್ಸ್ಡ್ ಬೈ ದಿ ಕಾಲೇಜ್. ಸೊ ಇಲ್ಲಿ ಏನಾಯ್ತು, ಸಚ್ ಎಕ್ಸ್ಪೆನ್ಸಸ್ ಇಸ್ ಕಾಲ್ಡ್ ಆಸ್ ಟೆಂಪೋರರಿ ಅಡ್ವಾನ್ಸಸ್ ಅಂತ ಹೇಳ್ತಾರೆ. ಸೊ ಅದ್ರಲ್ಲಿ ಏನಾದ್ರೂ ಡಿಲೇ ಆಗಿದ್ರೆ ಅದನ್ನ ಆಡಿಟರ್ ಸ್ವಲ್ಪ ಸ್ಪೆಷಲ್ ಆಗಿ ಕಾನ್ಸಂಟ್ರೇಟ್ ಮಾಡಿ ನೋಡುವಂತದ್ದು. ಇದಾದ ನಂತರ ನೆಕ್ಸ್ಟ್ ಪಾಯಿಂಟ್ ಏನು, ಆಡಿಟರ್ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಎನಿ ನೆಗ್ಲಿಜೆನ್ಸ್ ಇನ್ ದಿಸ್ ರಿಗಾರ್ಡ್. ಹೌದು, ಯಾಕಂದ್ರೆ ಕ್ಯಾಶ್ ಅಲ್ಲಿ ನೀವು ನೋಡಬಹುದು ಆಡಿಟಿಂಗ್ ಟೈಮ್ ಅಲ್ಲಿ 0.01 paise ಡಿಫ್ರೆನ್ಸ್ ಬಂದ್ರು ದೆನ್ ಯು ಆರ್ ನಾಟ್ ವೆರಿ ಏನು ಅಂತಾರೆ ಸಿಕ್ಸ್ ಸಿಗ್ಮಾ ಲೆವೆಲ್ ನೀವು ಚೆಕ್ ಮಾಡಿಲ್ಲ ಅಂತ ಹೇಳುವಂತದ್ದು. ಅಂದ್ರೆ ಸಿಕ್ಸ್ ಸಿಗ್ಮಾ ಲೆವೆಲ್ ಅನ್ನೋದೊಂಥರ ನಿಯರ್ ಟು ಪರ್ಫೆಕ್ಟ್ ಅನ್ನೋದು. ಸೊ ಅಲ್ಲಿ ಎಷ್ಟು ಪರ್ಫೆಕ್ಷನ್ ಇರುತ್ತೋ ಇಲ್ಲೋ ಅದೇ ಅಷ್ಟೇ ಪರ್ಫೆಕ್ಷನ್ ಇರಬೇಕು ಕ್ಯಾಶ್ ಕೌಂಟಿಂಗ್ ಅಲ್ಲಿ. ಎಷ್ಟು ಡಿನೋಮಿನೇಷನ್ ಇದೆ, ಎಷ್ಟು ಅಮೌಂಟ್ ಇದೆ, ನನ್ನನ್ನ ಪ್ರಾಪರ್ ಆಗಿ ಆಡಿಟರ್ ನೋಡ್ಕೋಬೇಕಾಗಿರುವಂತದ್ದು. ಯಾಕಂದ್ರೆ ಸಿ ಇಫ್ ದಿ ಆಡಿಟರ್ ಬಿಕಮ್ಸ್ ವೆರಿ ನೆಗ್ಲಿಜೆಂಟ್ ಅಂಡ್ ಇಫ್ ದಿ ಬ್ಯಾಲೆನ್ಸ್ ಶೀಟ್ ಶೋಸ್ ದಿ ಅದರ್ ಫಿಗರ್ ದೆನ್ ವಾಟ್ ಈಸ್ ಇನ್ ರಿಯಾಲಿಟಿ, ದೆನ್ ಹಿ ವಿಲ್ ಬಿ ಹೆಲ್ಡ್ ನೆಗ್ಲಿಜೆಂಟ್ ಆರ್ ಹಿ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಿಫ್ರೆನ್ಸಸ್ ದಟ್ ಈಸ್ ಬೀನ್ ಅರೈಸಿಂಗ್. ಸೊ ಅದನ್ನ ಪ್ರಾಪರ್ ಆಗಿ ಮನಸ್ಸಲ್ಲಿ ನೆನ್ಪಿಡ್ಕೊಳ್ಳೋ ಅಂತದ್ದು. ಅದ್ ಬಿಟ್ಟು ಈ ಸಿ ಎ ಇನ್ಸ್ಟಿಟ್ಯೂಟ್ ಅವ್ರು ಏನ್ ಹೇಳ್ತಾರೆ, ಸ್ಟೇಟ್ಸ್ ದಟ್ ವೆರಿಫಿಕೇಶನ್ ಆಫ್ ಕ್ಯಾಶ್ ಶುಡ್ ಬಿ ಆಫ್ ಸರ್ಪ್ರೈಸ್ ನೇಚರ್. ನ ಹೇಳಿದ್ನಲ್ಲ, ಸರ್ಪ್ರೈಸ್ ಕ್ಯಾಶ್ ಚೆಕ್ ಮಾಡ್ಲೇಬೇಕು. ಅಂಡ್ ಇಫ್ ಕ್ಯಾಶ್ ಇನ್ ಹ್ಯಾಂಡ್ ಡಸಂಟ್ ಅಗ್ರಿ ವಿತ್ ದಿ ಬ್ಯಾಲೆನ್ಸ್ ಹ್ಯಾಸ್ ಶೋನ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಹಿ ಶುಡ್ ಕ್ವಾಲಿಫೈ ಹಿಸ್ ರಿಪೋರ್ಟ್ ಬೈ ಮೆನ್ಷನಿಂಗ್ ದಿ ಸೇಮ್ ಅಂತ ಹೇಳ್ತಾರೆ. ಅದನ್ನೇ ಹೇಳಿದ್ದು, ಇಲ್ಲಿ ಏನಾದ್ರೂ ಡಿಸಅಗ್ರಿಮೆಂಟ್ ಆದ್ರೆ ಫಿಸಿಕಲ್ ಕ್ಯಾಶು ಕ್ಯಾಶ್ ಬಾಕ್ಸ್ ಅಲ್ಲಿ ಏನಿದೆಯೋ ಅದು ಅದ್ರ ಜೊತೆಗೆ ಬ್ಯಾಲೆನ್ಸ್ ಶೀಟ್ ಡೇಟ್ ಅಲ್ಲಿ ನೀವ್ ಎಷ್ಟು ಅಮೌಂಟ್ ತೋರಿಸ್ತಿದಿರೋ ಅದೆರಡು ಮಿಸ್ ಮ್ಯಾಚ್ ಆಯ್ತು ಅನ್ನೋದಾದ್ರೆ ದೇರ್ ಈಸ್ ಎನಿ ಡಿಸ್ಅಗ್ರಿಮೆಂಟ್ ಬಿಟ್ವೀನ್ ದೀಸ್ ಟು ಫಿಗರ್ಸ್ ದೆನ್ ಇಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ರಿಪೋರ್ಟೆಡ್ ಇನ್ ದಿ ಆಡಿಟ್ ರಿಪೋರ್ಟ್ ಬೈ ವೇ ಆಫ್ ಕ್ವಾಲಿಫೈಯಿಂಗ್ ಇಟ್ ಅಂತ ಹೇಳ್ತಾರೆ. ನಾ ಹೇಳದ್ನಲ್ಲ, ಕ್ವಾಲಿಫೈಯಿಂಗ್ ರಿಪೋರ್ಟ್ ಕೊಟ್ಟಿದ್ದಾರೆ ಆಡಿಟರ್ಸ್ ಅಂತಂದ್ರೆ ದೆನ್ ದೇರ್ ಆರ್ ಮೆನಿ ಆಫ್ ಸಚ್ ಕ್ಲಾರಿಫಿಕೇಶನ್ ಅಥವಾ ಮೆನಿ ಆಫ್ ಸಚ್ ಏನು ಏನಂತಾರೆ ಅದನ್ನ ಅಬ್ಸರ್ವೇಷನ್ ವಿಚ್ ಇಸ್ ಬೀನ್ ಆನ್ ಎ ರಾಂಗ್ ಸೈಡ್ ಅಂತ ಹೇಳಬಹುದು. ಸೊ ಇದಿಷ್ಟು ಆಡಿಟರ್ ಏನೇನ್ ಮಾಡ್ಬೇಕು, ವೆರಿಫಿಕೇಶನ್ ಅಂಡ್ ವ್ಯಾಲ್ಯೂಯೇಷನ್ ಆಫ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬಂದಾಗ ಸರ್ಪ್ರೈಸ್ ಚೆಕ್ ಮಾಡಬೇಕು, ಕ್ಯಾಶ್ ಬಾಕ್ಸ್ ಎಷ್ಟಿದೆಯೋ ಅದೇ ಎಷ್ಟು ಡಿನೋಮಿನೇಷನ್ ಇದೆ ಅದನ್ನ ಸರ್ಪ್ರೈಸ್ ಚೆಕ್ ಮಾಡಬೇಕು. ಅದ್ರ ಜೊತೆಗೆ ಆ ದಿನ ಅಥವಾ ಬ್ಯಾಲೆನ್ಸ್ ಶೀಟ್ ಡೇಟ್ ಅಲ್ಲಿ ನಾವ್ ಏನು ಫಿಗರ್ ನ ತೋರಿಸ್ಲಿಕ್ಕೆ ಹೊರಟಿದೀವೋ ಅದ್ರ ಜೊತೆ ಡಿಸ್ಅಗ್ರಿಮೆಂಟ್ ಆಗಿದೆ ಅಂತ ಆದ್ರೆ ದೆನ್ ಯು ಹ್ಯಾವ್ ಟು ಕ್ವಾಲಿಫೈ ಯುವರ್ ಆಡಿಟ್ ರಿಪೋರ್ಟ್. ಅದನ್ನ ಹೇಳ್ತಾ ಇನ್ನೊಂದೇನು, ಈ ತರ ಟೆಂಪೋರರಿ ಅಡ್ವಾನ್ಸಸ್ ಏನಾದ್ರೂ ಇದ್ರೆ ಅಥವಾ ಏನು ರಿಯಂಬರ್ಸ್ಮೆಂಟ್ ಎಕ್ಸ್ಪೆಂಡಿಚರ್ ಏನಾದ್ರು ಇದ್ರೆ ಅದ್ ಡಿಲೇ ಆಗಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಇರಬೇಕು. ಅದ್ರ ಜೊತೆಗೆ ಕ್ಯಾಶಿಯರ್ ಆಗ್ಲಿ ಅಕೌಂಟೆಂಟ್ ಆಗ್ಲಿ ಯಾರು ದುಡ್ಡನ್ನ ಬ್ಯಾಂಕ್ಗೆ ಹಾಕೋ ರೆಸ್ಪಾನ್ಸಿಬಿಲಿಟಿ ತಗೊಂಡಿರ್ತಾರೋ ದೇ ಶುಡ್ ಬಿ ಪ್ರಾಪರ್ಲಿ ಟೋಲ್ಡ್ ದಟ್ ಎವ್ರಿ ಡೇ ಏನು ಕ್ಯಾಶ್ ಟ್ರಾನ್ಸಾಕ್ಷನ್ ಹ್ಯಾಸ್ ಟು ಬಿ ಬ್ಯಾಂಕ್ ಡೈಲಿ ಅನ್ನೋ ಒಂದು ಮ್ಯಾಂಡೇಟರಿ ಇನ್ಸ್ಟ್ರಕ್ಷನ್ಸ್ ನ ಕೊಟ್ಟಿರ್ಬೇಕು ಯಾರು ಆಡಿಟರ್ಸ್. ಇದನ್ನ ಹೇಳ್ತಾ ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಬರುತ್ತೆ. ಇವಾಗ ಕ್ಯಾಶ್ ಇನ್ ಹ್ಯಾಂಡ್ ಅಂದ್ರೆ ಫಿಸಿಕಲ್ ಕ್ಯಾಶ್ ನನ್ನ ಹತ್ರ ಏನಿರುತ್ತೋ ಕ್ಯಾಶ್ ಬಾಕ್ಸ್ ಅಲ್ಲಿ ಅದು. ಕ್ಯಾಶ್ ಅಟ್ ಬ್ಯಾಂಕ್ ಅಂತಂದ್ರೆ ಇವಾಗ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಥವಾ ನನ್ನ ಎಷ್ಟು ಬ್ಯಾಂಕ್ ಅಲ್ಲಿ ಕ್ಯಾಶ್ ಇದೆಯೋ ಅದನ್ನ ನೋಡೋ ಅಂತದ್ದು. ಸೊ ಏನೇನ್ ಮಾಡ್ಬೇಕು ಇಲ್ಲಿ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಬಂದಾಗ, ಸಿಂಪಲ್ ನಾವ್ ಯಾವಾಗ್ಲೂ ಇದು ಡೇ ಟು ಡೇ ಮಾಡೋ ಅಂತದ್ದು, ನಮ್ಮ ಕ್ಯಾಶ್ ಬುಕ್ ಅಲ್ಲಿ ಏನ್ ರಿಜಿಸ್ಟರ್ ಮಾಡಿರ್ತೀವೋ ಆ ಅಮೌಂಟ್ಗೂ ಮತ್ತೆ ಬ್ಯಾಂಕ್ ಪಾಸ್ ಬುಕ್ ಜೊತೆಗೆ ವೆರಿಫಿಕೇಶನ್ ಮಾಡೋ ಅಂತದ್ದು. ಸಿ ನಿಮ್ಮ ಕ್ಯಾಶ್ ಬುಕ್ ಅಲ್ಲೂ ಅದೇ ಎಂಟ್ರೀಸ್ ನ ರಿಜಿಸ್ಟರ್ ಮಾಡಿರ್ತೀರಾ, ಅದ್ರ ಜೊತೆಗೆ ಬ್ಯಾಂಕ್ ಪಾಸ್ ಬುಕ್ ಅಲ್ಲೂ ಅದೇ ಇರುತ್ತೆ. ಯಾಕಂದ್ರೆ ಎವ್ರಿ ಡೇ ಯು ವಿಲ್ ಬಿ ಎಂಟರಿಂಗ್ ದಿ ಟ್ರಾನ್ಸಾಕ್ಷನ್ ದ ಸೇಮ್ ಅಮೌಂಟ್ ವುಡ್ ಬಿ ಡೆಪಾಸಿಟೆಡ್ ಇನ್ ದಿ ಬ್ಯಾಂಕ್ ಆಸ್ ವೆಲ್. ಸೊ ಇಲ್ಲಿ ಏನಾಯ್ತು, ದೇರ್ ಇಸ್ ನೋ ವೇ ಟು ಮಿಸ್ ಮ್ಯಾಚ್ ಆರ್ ದೇರ್ ಇಸ್ ನೋ ಅದರ್ ಆಪ್ಷನ್ ದಟ್ ಇಟ್ ಕುಡ್ ಬಿ ಮ್ಯಾನಿಪ್ಯುಲೇಟೆಡ್. ಸೊ ಇಲ್ಲಿ ಏನಾಯ್ತು,
ಇಟ್ ಕುಡ್ ಬಿ ಕ್ರಾಸ್ ವೆರಿಫೈಡ್ ವಿತ್ ದಿ ಕ್ಯಾಶ್ ಬುಕ್ ವಿತ್ ದಟ್ ಆಫ್ ದಿ ಬ್ಯಾಂಕ್ ಪಾಸ್ ಬುಕ್ ಅಂತ ಹೇಳಬಹುದು. ಎರಡನೇದು, ಬೈ ಪ್ರಿಪೇರಿಂಗ್ ದಿ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಆಡಿಟರ್ ಗೆ ಒಂದು ಕನ್ಫರ್ಮೇಶನ್ ಸಿಗುವಂತದ್ದು. ಸೊ ಈ ಒಂದು ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅಂತ ಪ್ರಿಪೇರ್ ಮಾಡ್ತಾರೆ ಯಾರು, ಆಡಿಟರ್ಸ್ ಇರ್ಬೋದು, ಸಾಮಾನ್ಯವಾಗಿ ಆರ್ಗನೈಸೇಷನ್ ಅವರೇ ಮಾಡುವಂತದ್ದು. ಇಲ್ಲಿ ಏನ್ ಮಾಡ್ತಾರೆ, ಕ್ಯಾಶ್ ಬುಕ್ ಅಲ್ಲಿ ನಾವೇನ್ ಎಂಟ್ರಿ ಮಾಡಿರ್ತೀವೋ ಅದ್ರ ಜೊತೆಗೆ ಈ ಪಾಸ್ ಬುಕ್ ಅಲ್ಲಿ ಏನೇನ್ ಎಂಟ್ರೀಸ್ ಇರುತ್ತೋ ಅದನ್ನ ಕ್ರಾಸ್ ವೆರಿಫೈ ಮಾಡ್ತಾರೆ. ಸೊ ಅಟ್ ದಿ ಎಂಡ್ ಆಫ್ ದಿ ಡೇ ಬ್ಯಾಲೆನ್ಸ್ ಎರಡು ಸೇಮ್ ಬರುವಂತದ್ದು, ಇನ್ಕ್ಲೂಡಿಂಗ್ ದಿ ಪೈಸೆ, ಅಲ್ಲಿ ಏನು ಡಿಫ್ರೆನ್ಸ್ ಬರಬಾರದು. ಸೊ ಒಂದ್ಸತಿ ಏನ್ ಮಾಡ್ತಾರೆ, ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಚೆಕ್ ಮಾಡುವಂತದ್ದು. ಅದಾದ ನಂತರ ಈ ಬ್ಯಾಂಕ್ ರಿಕನ್ಸಿಲಿಯೇಷನ್ ಸ್ಟೇಟ್ಮೆಂಟ್ ಅನ್ನೋದು ಒಂದು ಸಮರಿ ಅಂತ ಹೇಳಬಹುದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ನನ್ನ ಒಂದು ಪಾಸ್ ಬುಕ್ ಸಮರಿ ನೋಡಿದ್ರೆ ನಾನು ಯೂಶಲಿ ಏನ್ ಮಾಡ್ತೀನಿ, ಫ್ಯೂಯಲ್ಗೆ ಎಕ್ಸ್ಪೆಂಡಿಚರ್ ಮಾಡಿರ್ತೀವಿ, ಫ್ಯೂಯಲ್ ಎಕ್ಸ್ಪೆನ್ಸಸ್ ಇರುತ್ತೆ ಇಲ್ವಾ, ಹೊರಗಡೆ ತಿಂದಿರ್ತೀವಿ, ಅದ್ರದ್ದು ಈಟಿಂಗ್ ಔಟ್ ಎಕ್ಸ್ಪೆನ್ಸಸ್ ಒಂದಿರುತ್ತೆ. ಅದಾದ ನಂತರ ನಾರ್ಮಲ್ ಎಕ್ಸ್ಪೆಂಡಿಚರ್ ಏನು, ಶಾಪಿಂಗ್ ಹೋಗಿರ್ತೀವಿ, ಅದ್ರ ಎಕ್ಸ್ಪೆನ್ಸಸ್ ಇರುತ್ತೆ. ಈಗ ರೆವೆನ್ಯೂ ಬರೋದ್ ನಮ್ದು ಸ್ಯಾಲ್ರಿ ಬಿಟ್ರೆ, ಇನ್ನೇನಾದ್ರು ಬ್ಯಾಂಕ್ ಇಂಟ್ರೆಸ್ಟ್ ಇದ್ರೆ ಅದೊಂದು ಬರುವಂತದ್ದು. ಇವಾಗ ನಾನು ಏನ್ ಮಾಡ್ತೀನಿ, 108 ಎಂಟ್ರೀಸ್ ಪಾಸ್ ಬುಕ್ ಅಲ್ಲಿ ಬರ್ತಾ ಹೋಗುತ್ತೆ, ಅದನ್ನ ನಾನು ಕನ್ಸಾಲಿಡೇಟ್ ಮಾಡುವಂತದ್ದು. ಇವಾಗ ಏನಾಯ್ತು, ಫ್ಯೂಯಲ್ ಎಕ್ಸ್ಪೆನ್ಸಸ್ ತಿಂಗಳಲ್ಲಿ 4 ಸತಿ ಹಾಕ್ಸಿದ್ರೆ ಆ 4 ಎಂಟ್ರಿ ನೋಡೋ ಬದಲು ಒಂದ್ ಹೆಡ್ ಆಫ್ ಐಟಮ್ ಅಥವಾ ಒಂದ್ ಅಂಡರ್ ಒನ್ ಹೆಡ್ ಅಲ್ಲಿ ಐ ವಿಲ್ ಬಿ ನೋಯಿಂಗ್ ಮೈ ಫ್ಯೂಯಲ್ ಎಕ್ಸ್ಪೆನ್ಸಸ್ ಇನ್ ಎ ಕನ್ಸಾಲಿಡೇಟೆಡ್ ಮ್ಯಾನರ್. ಈ ತರ ಒಂದು ಕನ್ಸಾಲಿಡೇಷನ್ ಸಿಕ್ಕಿದ ತಕ್ಷಣ ಇಟ್ ಈಸ್ ವೆರಿ ಮಚ್ ಈಸಿಯರ್ ಫಾರ್ ಯು ಟು ನೋ ದಿ ಬ್ಯಾಲೆನ್ಸ್ ವಿಚ್ ಹ್ಯಾಸ್ ಟು ಬಿ ಇನ್ ಅಗ್ರಿಮೆಂಟ್ ವಿತ್ ದಿ ಕ್ಯಾಶ್ ಬುಕ್ ಆಲ್ಸೋ. ಇದಾದ ನಂತರ ಒಪ್ಟೈನಿಂಗ್ ಎ ಲೆಟರ್ ಆಫ್ ಕನ್ಫರ್ಮೇಶನ್ ಫ್ರಮ್ ದಿ ಬ್ಯಾಂಕ್ ಬೈ ಒಪ್ಟೈನಿಂಗ್ ಸರ್ಟಿಫಿಕೇಟ್ಸ್ ವಿತ್ ರಿಗಾರ್ಡ್ ಟು ಫಿಕ್ಸೆಡ್ ಡೆಪಾಸಿಟ್ ಕರೆಂಟ್ ಅಕೌಂಟ್ ಅಂಡ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ಫಿಕ್ಸೆಡ್ ಡೆಪಾಸಿಟ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಬ್ಯಾಂಕ್ ಅವರು. ಈ ತರ ವೇರಿಯಸ್ ಲೆಟರ್ ಆಫ್ ಕನ್ಫರ್ಮೇಶನ್ ನ ತಗೋಬಹುದು ಯಾರು, ಆಡಿಟರ್ಸ್. ಸಾಮಾನ್ಯವಾಗಿ ಈ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಗೆಲ್ಲ ಇವ್ರು ಏನ್ ಮಾಡ್ತಾರೆ, ಪ್ರತಿ ಸತಿನೂ ಲೆಟರ್ ಆಫ್ ಕನ್ಫರ್ಮೇಶನ್ ತಗೊಳಲ್ಲ. ಬಟ್ ಆದ್ರೂ ಇಫ್ ದೇರ್ ಈಸ್ ಎನಿ ಇರ್ರೆಗ್ಯುಲಾರಿಟಿ ಆರ್ ಇಫ್ ಹಿ ಫೀಲ್ಸ್ ಸಮಥಿಂಗ್ ಇಸ್ ನಾಟ್ ಪ್ರಾಪರ್ ಅಂದಾಗ ಏನ್ ಮಾಡ್ತಾರೆ, ಈ ವಿ ಟೆಂಡ್ ಟು ಎಂಫಸೈಸ್ ಆನ್ ಒಪ್ಟೈನಿಂಗ್ ದಿ ಲೆಟರ್ ಆಫ್ ಕನ್ಫರ್ಮೇಶನ್ ಬೈ ದಿ ಬ್ಯಾಂಕ್ ವಿತ್ ರಿಗಾರ್ಡ್ ಟು ದಿ ಕರೆಂಟ್ ಅಕೌಂಟ್ ಅಂಡ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ವಿಚ್ ಇಸ್ ಮೇಂಟೈನ್ಡ್ ಬೈ ದಿ ಆರ್ಗನೈಸೇಷನ್ ಅಂಡ್ ಎಫ್ ಡಿ ಸರ್ಟಿಫಿಕೇಟ್ಸ್ ಅಂತೂ ಇರುತ್ತೆ ದಟ್ ಕುಡ್ ಬಿ ಈಸಿಲಿ ಚೆಕ್ ಬೈ ದಿ ಆಡಿಟರ್. ಇದಾದ ನಂತರ ಇಂಟ್ರೆಸ್ಟ್ ಚಾರ್ಜ್ ಅಂಡ್ ಅಲೋಡ್ ಬೈ ದಿ ಬ್ಯಾಂಕ್ ಶುಡ್ ಬಿ ಎಕ್ಸಾಮಿನ್ ಕೇರ್ಫುಲಿ ಅಂತ ಹೇಳ್ತಾರೆ. ಸಿ ಅಂದ್ರೆ ಇಂಟ್ರೆಸ್ಟ್ ಚಾರ್ಜ್ ಅಂತಂದ್ರೇನು, ಓಡಿಗಳಿರ್ತವೆ ಅಂದ್ರೆ ಓವರ್ ಡ್ರಾಫ್ಟ್ ಇರ್ತವೆ, ಅದ್ರ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಆಗಿರುವಂತದ್ದು, ಇಲ್ಲ ATM ಏನು ಎಕ್ಸ್ಪೆಂಡಿಚರ್ ಚಾರ್ಜ್ ಆಗಿರುವಂತದ್ದು ಇಂಟ್ರೆಸ್ಟ್, ಅದು ಬಿಟ್ಟು ಕ್ರೆಡಿಟ್ ಕಾರ್ಡ್ ಮೇಲೆ ಇಂಟ್ರೆಸ್ಟ್ ಚಾರ್ಜ್ ಮಾಡುವಂತದ್ದು. ಸೊ ಈ ಚಾರ್ಜ್ ಏನೇನ್ ಮಾಡಿರ್ತಾರೆ ಅಥವಾ ಇಂಟ್ರೆಸ್ಟ್ ಕೊಡೋ ಅಂತದ್ದು, ಕೆಲವೊಂದ್ಸತಿ FD ಇಟ್ಟಿರ್ತಾರೆ ಅದಕ್ಕೆ ಇಂಟ್ರೆಸ್ಟ್ ನ ಕೊಟ್ಟಿರ್ತಾರೆ, ಈ ತರ ಒಂದು ಏನು ಇಂಟ್ರೆಸ್ಟ್ ರಿಲೇಟೆಡ್ ಆಕ್ಟಿವಿಟೀಸ್ ಏನಿರುತ್ತೋ ದಟ್ ಶುಡ್ ಆಲ್ಸೋ ಬಿ ಪ್ರಾಪರ್ಲಿ ಎಕ್ಸಾಮಿನ್ಡ್ ಬೈ ದಿ ಆಡಿಟರ್. ಯಾಕಂದ್ರೆ ಈ ಇಂಟ್ರೆಸ್ಟ್ ಚಾರ್ಜ್ ಅಂಡ್ ಅಲೌಡ್ ಇಟ್ ಮೇ ಬಿ ಎ ಮಿಯರ್ ಅಮೌಂಟ್ ಬಟ್ ದಟ್ ಕುಡ್ ಏನು ಎಂಡ್ ಅಪ್ ಶೋಯಿಂಗ್ ಎ ಹ್ಯೂಜ್ ಕ್ವಾಂಟಮ್ ಅಟ್ ದಿ ಎಂಡ್ ಆಫ್ ದಿ ಡೇ. ಸೊ ನಾವು ಇವನ್ ಪೈ ಟು ಪೈ ಅಥವಾ ಪೆನಿ ಟು ಪೆನಿ ಆಡಿಟರ್ಗೆ ಗೊತ್ತಾಗ್ಬೇಕಾಗಿರೋ ಅಂಥದ್ದು. ಇಲ್ಲ ಅಂದ್ರೆ ಏನಾಗುತ್ತೆ, ಸೊ ಇಫ್ ಯು ಆರ್ ವೆರಿ ಮಚ್ ನೆಗ್ಲಿಜೆಂಟ್ ವಿತ್ ದೀಸ್ ಇಶ್ಯೂಸ್ ದೆನ್ ಯುವರ್ ಬ್ಯಾಲೆನ್ಸ್ ಶೀಟ್ ಏನಂತಾರೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಮೇ ನಾಟ್ ಬಿ ರಿಲಯಬಲ್ ಅಂತ ಹೇಳಬಹುದು. ಅದಾದ ನಂತರ ಇಫ್ ಎನಿ ಕಮಿಷನ್ ಚಾರ್ಜ್ ಬೈ ದಿ ಬ್ಯಾಂಕ್ ಇಟ್ ಶುಡ್ ಬಿ ಪ್ರಾಪರ್ಲಿ ಚೆಕ್ಡ್ ಬೈ ದಿ ಆಡಿಟರ್ ಅಂತ ಹೇಳ್ತಾರೆ. ಅಂದ್ರೆ ಏನಾದ್ರೂ ಕಮಿಷನ್, ಸಿ ರೈಟ್ ನೌ ಅಥವಾ ಇನ್ ದಿ ಪ್ರೆಸೆಂಟ್ ಡೇಸ್ ಅಂತ ಹೇಳ್ಬೋದು, ಬ್ಯಾಂಕ್ಸ್ ಆರ್ ಆಲ್ಸೋ ಆಕ್ಟ್ಸ್ ಆಸ್ ದಿ ಇಂಟರ್ಮೀಡಿಯರಿ ವಿತ್ ರಿಗಾರ್ಡ್ ಟು ದಿ ಮ್ಯೂಚುವಲ್ ಫಂಡ್ ಡೆಪಾಸಿಟ್ ಇರ್ಬೋದು, ಸೆಕ್ಯೂರಿಟೀಸ್ ವೈಸ್ ಇರ್ಬಹುದು. ಏನ್ ಮಾಡ್ತಾರೆ, ಇಂಟರ್ಮೀಡಿಯರಿ ಸರ್ವಿಸಸ್ ಕೊಡೋ ಅಂತದ್ದು. ಸೊ ಅವಾಗ ಏನ್ ಮಾಡ್ತಾರೆ, ದೇ ಚಾರ್ಜ್ ಕಮಿಷನ್ ಫಾರ್ ದಿ ಸರ್ವಿಸಸ್ ರೆಂಡರ್ಡ್ ಬೈ ದೆಮ್ ಅಂತ ಹೇಳಬಹುದು. ಸೊ ಇದಾದ ನಂತರ ದಿ ವೆರಿ ನೆಕ್ಸ್ಟ್ ಹೆಡಿಂಗ್ ಇಸ್ ಬಿಲ್ಸ್ ರಿಸೀವಬಲ್. ಹ್ಯಾಸ್ ಯು ಆಲ್ ನೋ, ಬಿಲ್ಸ್ ರಿಸೀವಬಲ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅಕೌಂಟ್ಸ್ ರಿಸೀವಬಲ್ ಅಂತ ಹೇಳುವಂತದ್ದು. ಏನು ತುಂಬಾ ಲೇಮನ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅನ್ನೋದಾದ್ರೆ, ಬಿಲ್ಸ್ ರಿಸೀವಬಲ್ ಅನ್ನೋದು ಲೀಗಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಇಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ನಾನು ನಿಮ್ಗಳಿಗೂ ಒಂದು ಓಕೆ ಒಂದು ಲೆಟ್ ಇಟ್ ಬಿ ಲೈಕ್ ಪರ್ಸನ್ ಎ ಅಂಡ್ ಪರ್ಸನ್ ಬಿ, ಈ ಪರ್ಸನ್ ಎ ಇಸ್ ದಿ ಸೆಲ್ಲರ್, ಪರ್ಸನ್ ಬಿ ವುಡ್ ಬಿ ದಿ ಪರ್ಚೇಸರ್ ಅಂತ ಇಡ್ಕೊಳ್ಳೋಣ. ಈ ಸೆಲ್ಲರ್ ಏನ್ ಮಾಡಿರ್ತಾನೆ, ಈ ಬಿ ಗೆ ಒಂದಷ್ಟು ಪ್ರಾಡಕ್ಟ್ ನ ಸೇಲ್ ಮಾಡಿರ್ತಾನೆ. ಈ ಬಿ ಏನ್ ಮಾಡ್ತಾನೆ, ನನಗೆ ರೈಟ್ ನೌ ಕ್ಯಾಶ್ ಪೇಮೆಂಟ್ ಆಗೋದಿಲ್ಲ, ಅದ್ರ ಬದಲು ನಾನು ಏನ್ ಮಾಡ್ತೀನಿ, ಐ ವಿಲ್ ಬಿ ಗಿವಿಂಗ್ ಯು ಎ ಬಿಲ್ ದಟ್ ವಿಲ್ ಬಿ ಡೇಟೆಡ್ ಇನ್ ದಿ ಅಂದ್ರೆ ಏನು ಅದು ಫ್ಯೂಚರ್ ಡೇಟ್ ಇರುತ್ತೆ, ಆ ಡೇಟ್ ಗೆ ನಾನು ದುಡ್ಡನ್ನ ಕೊಡ್ತೀನಿ ಅಂತ ಒಂದು ಪ್ರಾಮಿಸರಿ ನೋಟ್ ತರ ಪ್ರಾಮಿಸ್ ಮಾಡಿರ್ತಾನೆ. ಅಂದ್ರೆ ಈ ಒಂದು ಓಕೆ ಆಫ್ಟರ್ ಲಾಕ್ ಡೌನ್ May 3rd ನಾನು ಗ್ಯಾರಂಟಿ
ಪೇ ಮಾಡ್ತೀನಿ ಅಂತ ಒಂದು ಅಶ್ಯೂರೆನ್ಸ್ ಕೊಟ್ಟಿರ್ತಾನೆ ಯಾರು, ಪರ್ಚೇಸರ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಬಿಲ್ಸ್ ರಿಸೀವಬಲ್ ಅಥವಾ ಲೀಗಲ್ ಇನ್ಸ್ಟ್ರೂಮೆಂಟ್, ಪ್ರಾಮಿಸರಿ ನೋಟ್ ಅಂತ ಕರೆದ್ರು ತಪ್ಪಾಗ್ಲಾರ್ದು. ಸೊ ಇಲ್ಲಿ ಏನಾಯ್ತು, ವೆನೆವರ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ವೆರಿಫಿಕೇಶನ್ ಅಂಡ್ ವ್ಯಾಲ್ಯೂಯಿಂಗ್ ದಿ ಕರೆಂಟ್ ಅಸೆಟ್ಸ್ ಅಂತ ಬಂದಾಗ, ಫಸ್ಟ್ ಕ್ಯಾಶ್ ಇನ್ ಹ್ಯಾಂಡ್ ನೋಡಿದ್ವಿ, ಫಿಸಿಕಲ್ ಕ್ಯಾಶ್ ತುಂಬಾ ಇಂಪಾರ್ಟೆಂಟ್. ಎರಡನೇದು ಬ್ಯಾಂಕ್ ಅಲ್ಲಿ ಇರೋಂತ ಕ್ಯಾಶ್ ತುಂಬಾ ಇಂಪಾರ್ಟೆಂಟ್. ಮೂರನೇದ್ ಬಂದು ಬಿಲ್ಸ್ ರಿಸೀವಬಲ್ ಅಥವಾ ಅಕೌಂಟ್ಸ್ ರಿಸೀವಬಲ್ ಅಂತ ಹೇಳಬಹುದು. ಯಾಕಂದ್ರೆ ದೀಸ್ ಆರ್ ಆಲ್ ಸಮ್ ಆಫ್ ದಿ ಕರೆಂಟ್ ಅಸೆಟ್ಸ್ ಆರ್ ದಿ ಲಿಕ್ವಿಡಿಟಿ ಪ್ಲೇಯರ್ಸ್ ಅಂತ ಹೇಳಬಹುದು. ಏನು ಆಬ್ಜೆಕ್ಟಿವ್ಸ್, ಏನು ವೆರಿಫೈಯಿಂಗ್, ಯಾಕೆ ವೆರಿಫೈ ಮಾಡ್ಬೇಕು ಬಿಲ್ಸ್ ರಿಸೀವಬಲ್ ನ ಅಂದ್ರೆ, ಅಕ್ಯುರೇಸಿ ಆಫ್ ದಿ ಅಮೌಂಟ್ ಚೆಕ್ ಮಾಡಕ್ಕೆ. ಅಂದ್ರೆ ಈ ಇವನ್ ಏನಿರ್ತಾನೋ ಪರ್ಚೇಸರ್ ಏನಿರ್ತಾನೋ, ಅವನು ಅಶ್ಯೂರೆನ್ಸ್ ಕೊಟ್ಟಿರ್ತಾನೆ ಇಷ್ಟು ಅಮೌಂಟ್ ನಾನು ಪೇ ಮಾಡ್ತೀನಿ ಈ ಡೇಟ್ಗೆ ಅಂತ ಹೇಳಿರ್ತಾನೆ. ಸೊ ಅಷ್ಟೇ ಅಮೌಂಟ್ ಇವರು ಎಂಟರ್ ಮಾಡಿದಾರ ಅಥವಾ ರೆಕಾರ್ಡ್ ಮಾಡ್ಕೊಂಡಿದಾರ ಅಂತ ಚೆಕ್ ಮಾಡುವಂಥದ್ದು. ಸೊ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದಿ ಅಕ್ಯುರೇಸಿ ಆಫ್ ದಿ ಅಮೌಂಟ್. ಸೊ ಇನ್ನೊಂದು ಟು ನೋ ದಿ ವ್ಯಾಲಿಡಿಟಿ ಆಫ್ ದಿ ಬಿಲ್, ಇದು ಈ ಅಕೌಂಟಿಂಗ್ ಪೀರಿಯಡ್ ರಿಲೇಟೆಡ್ ಅಲ್ವೋ ಅಂತ ನೋಡೋದು, ಅಥವಾ ಎಷ್ಟು ವ್ಯಾಲಿಡ್ ಇದೆ ಈ ಕೊಟ್ಟಿರೋ ಬಿಲ್ಲು, ನಿಜಾನೋ ಸುಳ್ಳೋ, ಸುಳ್ಳು ಬಿಲ್ ಕ್ರಿಯೇಟ್ ಮಾಡಿದಾರೆ ಇವರು ಅಂತ ನೋಡುವಂಥದ್ದು. ಮೂರನೇದು ಟು ನೋ ವೆದರ್ ದೇ ಆರ್ ರಿಲಯಬಲ್ ಅಂಡ್ ಟು ಸಿ whether there is a fair disclosure in the balance sheet anta helthare adene. See, bills receivable anta anda mele adu normally it is a current asset which has to be shown in the balance sheet. There is no other way you could escape or skip this point. Hagagi auditor adonu en madbeku, adu reliable idya, relatable idya, adad nantra valid idya anta check madid nantra proper agi balance sheet alli torsidara company avaru anta nodoantadu. Idad nantra ನೋಡಿ, ಈ ಬಿಲ್ಸ್ ರಿಸೀವಬಲ್ ನ ವೆರಿಫೈ ಮಾಡೋ ಟೈಮ್ ಅಲ್ಲಿ ಏನೆಲ್ಲ ಇಶ್ಯೂಸ್ ನ ನೋಡ್ಬೇಕು ಅನ್ನೋದಾದ್ರೆ, ಸಿ ಯು ಶುಡ್ ಎಕ್ಸಾಮಿನ್ ಬಿಲ್ಸ್ ರಿಸೀವಬಲ್ ಬುಕ್. ಏನ್ ಮಾಡಿರ್ತಾರೆ ಆರ್ಗನೈಸೇಷನ್ ಅವರು, ಬಿಲ್ಸ್ ರಿಸೀವಬಲ್ ಬುಕ್ ಅಂತಾನೆ ಒಂದು ಬುಕ್ ನ ಮೇಂಟೈನ್ ಮಾಡಿರ್ತಾರೆ. ಆ ಬುಕ್ ನ ಒಂದ್ಸತಿ ಪ್ರಾಪರ್ ಆಗಿ ಎಕ್ಸಾಮಿನ್ ಮಾಡ್ಬೇಕು. ಅದಾದ ನಂತರ ಟು ಸಿ ವೆದರ್ ಎನಿ ಬಿಲ್ ಇಸ್ ಹಾನರ್ಡ್ ಆಫ್ಟರ್ ದಿ ಬ್ಯಾಲೆನ್ಸ್ ಶೀಟ್ ಇಸ್ ಪ್ರಿಪೇರ್ಡ್ ಬಟ್ ಬಿಫೋರ್ ಆಡಿಟಿಂಗ್. ಫಾರ್ ದಿಸ್ ಹಿ ಶುಡ್ ವೌಚ್ ದಿ ಕ್ಯಾಶ್ ಬುಕ್ ಅಂತ ಹೇಳ್ತಾರೆ. ಓಕೆ, ಇದು ಏನಾಗೋಯ್ತು, ಬ್ಯಾಲೆನ್ಸ್ ಶೀಟ್ ಡೇಟ್ ಆಗೋಗಿರುತ್ತೆ ಅಥವಾ ಬ್ಯಾಲೆನ್ಸ್ ಶೀಟ್ ಪ್ರಿಪರೇಷನ್ ಮುಗ್ದೋಗಿರುತ್ತೆ. ಅದಾದ ನಂತರ ಯಾವ್ದಾದ್ರು ಅಮೌಂಟ್ ನ ಇವರು ಪೇ ಮಾಡಿದ್ರೆ, ಯಾರು ಪರ್ಚೇಸರ್ಸ್ ಏನಿರ್ತಾರೋ ಅಮೌಂಟ್ ನ ಪೇ ಮಾಡಿದ್ದಾರೆ, ಆದ್ರೆ ಯಾವಾಗ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿಬಿಟ್ಟಿದ್ದಾರೆ ಇವರು ಆಲ್ರೆಡಿ, ಆ ಮಾಡಾದ ನಂತರ ಪೇಮೆಂಟ್ ಆಗಿದೆ ಅಥವಾ ಇವರು ಆರ್ಗನೈಸೇಷನ್ ಅವರು ದುಡ್ಡು ತಗೊಂಡಿದ್ದಾರೆ ಅಥವಾ ರೆವೆನ್ಯೂ ಬಂದಿದೆ, ಸೇಲ್ ಮಾಡಿದ್ದಕ್ಕೆ ಅವ್ರಿಗೆ ದುಡ್ಡು ಸಿಕ್ಕಿದೆ, ಆ ಟೈಮಲ್ಲಿ ಏನ್ ಮಾಡ್ಬೇಕು, ಆ ದುಡ್ಡು ತಗೊಂಡಿರೋದಕ್ಕೆ ಕ್ರಾಸ್ ಕನ್ಫರ್ಮೇಶನ್ಗೆ ಕ್ಯಾಶ್ ಬುಕ್ ನ ಒಂದ್ಸತಿ ವೌಚ್ ಮಾಡ್ಬೇಕಾಗತ್ತೆ. ಸೊ ಇಲ್ಲಿ ಏನ್ ಹೇಳ್ತಾನೆ, ಫಸ್ಟ್ ಬಿಲ್ಸ್ ರಿಸೀವಬಲ್ ಬುಕ್ ನ ಚೆಕ್ ಮಾಡ್ಬೇಕು. ಎರಡನೇದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಆದ್ಮೇಲೆ ಯಾವ್ದಾದ್ರು ಅಮೌಂಟ್ ಬಿಲ್ಲು ಇದಾಗಿ ಮೆಚೂರ್ ಆಗಿ ದುಡ್ಡು ಬಂದಿರೋಂಥದ್ದಿದ್ರೆ ಅದನ್ನ ಕ್ಯಾಶ್ ಬುಕ್ ಅಲ್ಲಿ ಪ್ರಾಪರ್ ಆಗಿ ಎಂಟರ್ ಆಗಿದ್ಯೋ ಇಲ್ವೋ ಅನ್ನೋದನ್ನ ಚೆಕ್ ಮಾಡುವಂಥದ್ದು. ಅದಾದ ನಂತರ ಇಫ್ ದಿ ಬಿಲ್ಸ್ ಆರ್ ಡಿಸ್ಕೌಂಟೆಡ್ ಹಿ ಶುಡ್ ವೌಚ್ ದಿ ಕ್ಯಾಶ್ ಬುಕ್ ಅಂಡ್ ಶುಡ್ ಸಿ ವೆದರ್ ಇಟ್ ಈಸ್ ಶೋನ್ ಹ್ಯಾಸ್ ಎ ಕಂಟಿಂಜೆಂಟ್ ಲಯಾಬಿಲಿಟಿ ಇನ್ ದಿ ಬ್ಯಾಲೆನ್ಸ್ ಶೀಟ್ ವಿತ್ ಪ್ರಾಪರ್ ಪ್ರಾವಿಷನ್ ಅಂತ ಹೇಳ್ತಾರೆ. ಅಂದ್ರೆ ಸಿ ಬಿಲ್ ಡಿಸ್ಕೌಂಟಿಂಗ್ ಅಂತಂದ್ರೆ ಏನಾಯ್ತು, ಈಗ ಫಾರ್ ಎಕ್ಸಾಂಪಲ್ ಈ ಪರ್ಚೇಸರ್ ನನಗೆ ಏನ್ ಮಾಡಿದಾನೆ, ಈ ಮೇ 3rd ಲಾಕ್ಡೌನ್ ಮುಗಿದ್ಮೇಲೆ ನಾನು ಪೇ ಮಾಡ್ತೀನಿ ಅಂತ ಪಾಪ ಬಿಲ್ಸ್ ರಿಸೀವಬಲ್ ನ ಕೊಟ್ಟಿದ್ದಾನೆ, ಬಿಲ್ ಕೊಟ್ಟಿದ್ದಾನೆ. ಈಗ ನನಗೇನಾಯ್ತು, ಅರ್ಜೆಂಟ್ ಆಗಿ ದುಡ್ಡು ಬೇಕು, ನಾನೇನ್ ಮಾಡ್ತೀನಿ, ಈ ಬಿಲ್ ನ ತಗೊಂಡೋಗಿ ಬ್ಯಾಂಕ್ಗೆ ಕೊಟ್ಟು ಅದನ್ನ ಎನ್ ಕ್ಯಾಶ್ ಮಾಡಿಸ್ಕೋತೀನಿ ಬಿಫೋರ್ ಮಾರ್ಚ್ ಐ ಮೀನ್ ಮೇ 3rd. ಇಲ್ಲಿ ಏನಾಯ್ತು, ಜಸ್ಟ್ ಬಿಕಾಸ್ ಐ ಆಮ್ ಪ್ರೆಸೆಂಟಿಂಗ್ ದಿ ಬಿಲ್ ಇನ್ ದಿ ಬ್ಯಾಂಕ್ ಬಿಫೋರ್ ದಿ ಡ್ಯೂ ಡೇಟ್, ಈ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, ಒಂದಷ್ಟು ಅಮೌಂಟ್ ನ ಡಿಸ್ಕೌಂಟ್ ಅಂತ ಹೇಳ್ಬಿಟ್ಟು ಕಟ್ ಮಾಡಿ ಕೊಡ್ತಾರೆ. ನನಗೆ 10,000 ಬರ್ಬೇಕಾಗಿತ್ತು, ಆದ್ರೆ 9,000 ಕೊಡುವಂತದ್ದು. ಸೊ ದಿ ಅಮೌಂಟ್ ವಿಚ್ ಇಸ್ ಬಿನ್ ಡಿಡಕ್ಟೆಡ್ ಬೈ ದಿ ಬ್ಯಾಂಕ್ ಫಾರ್ ಏನು ಅಕ್ಸೆಪ್ಟಿಂಗ್ ದಿ ಬಿಲ್ ಬಿಫೋರ್ ದಿ ಡ್ಯೂ ಡೇಟ್ ಇಸ್ ಕಾಲ್ಡ್ ಆಸ್ ಬಿಲ್ ಡಿಸ್ಕೌಂಟಿಂಗ್ ಅಂತ ಹೇಳಬಹುದು. ಯಾಕಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ, ದೇ ಆರ್ ಏನೋ ಹೆಲ್ಪಿಂಗ್ ಅಸ್ ಬೈ ಗಿವಿಂಗ್ ದಿ ಅಮೌಂಟ್ ಇನ್ ಎ ವೆರಿ ಫಾಸ್ಟರ್ ಮ್ಯಾನರ್ ಅಲ್ವಾ. ಹಾಗಾಗಿ ಅವ್ರು ಏನ್ ಮಾಡ್ತಾರೆ, ಆಸ್ ಎ ಕನ್ಸಿಡರೇಷನ್ ದೇ ಕಟ್ ಸರ್ಟನ್ ಪರ್ಸೆಂಟೇಜ್ ಆಫ್ ಅಮೌಂಟ್ ಆಫ್ ಮನಿ ಹ್ಯಾಸ್ ಡಿಸ್ಕೌಂಟ್ ಅಂತ ಹೇಳುವಂತದ್ದು. ಸೊ ಆತರ ಮಾಡಿದಾಗ ಏನು ಬಿಲ್ ಡಿಸ್ಕೌಂಟಿಂಗ್ ಅಮೌಂಟ್ ಇರುತ್ತೋ ಅದನ್ನ ಪ್ರಾಪರ್ ಆಗಿ ಕಂಟಿಂಜೆಂಟ್ ಲಯಬಿಲಿಟಿ ಕೆಳಗಡೆ ತೋರಿಸ್ಬೇಕಾಗಿರುವಂತದ್ದು ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಅಕಾರ್ಡಿಂಗ್ ಟು ಇಂಡಿಯನ್ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್ ಏನ್ ಮಾಡ್ತಾರೆ, ಈ ಬಿಲ್ ಡಿಸ್ಕೌಂಟಿಂಗ್ ಅಮೌಂಟ್ ನ ಸಾಮಾನ್ಯವಾಗಿ ಕಂಟಿಂಜೆಂಟ್ ಲಯಬಿಲಿಟಿ ಅಥವಾ ಫಿನಾನ್ಷಿಯಲ್ ಲಯಬಿಲಿಟಿಲಿ ತೋರಿಸುವಂತದ್ದು. ದಟ್ ಶುಡ್ ಬಿ ಪ್ರಾಪರ್ಲಿ ಪ್ರೆಸೆಂಟೆಡ್ ಅಂಡರ್ ದಿ ಬ್ಯಾಲೆನ್ಸ್ ಶೀಟ್ ಡೇಟ್, ಐ ಮೀನ್ ಇನ್ ದಿ ಬ್ಯಾಲೆನ್ಸ್ ಶೀಟ್ ಡೇಟ್ ಅಂಡರ್ ದಿ ಹೆಡ್ ಕಂಟಿಂಜೆಂಟ್ ಲಯಬಿಲಿಟಿ. ಇದಾದ ನಂತರ ಲಾಸ್ಟ್ ಪಾಯಿಂಟ್ ಏನು, ಹಿ ಶುಡ್ ಸಿ ದಟ್ ದಿ ಬಿಲ್ಸ್ ರಿಸೀವಬಲ್ ಡಿಸ್ಹಾನರ್ಡ್ ಅಂಡ್ ನಾಟ್ ರಿನೀವ್ಡ್ ಆರ್ ನಾಟ್ ಶೋನ್ ಇನ್ ದಿ ಬಿಲ್ಸ್ ರಿಸೀವಬಲ್ ಬುಕ್.
ಕೆಲವೊಂದ್ಸತಿ ಡಿಸಾನರ್ ಆಗ್ಬಿಟ್ಟಿರುತ್ತೆ ಅಥವಾ ಏನು ರಿನ್ಯೂ ಆಗಿರಲ್ಲ, ಅಂತ ಬಿಲ್ನ ನಾವು ಬಿಲ್ಸ್ ರಿಸೀವಬಲ್ ಬುಕ್ ಅಲ್ಲಿ ಎಂಟ್ರಿ ಮಾಡಬಾರ್ದು. ಸೊ ಅಂತದ್ನ ಮಾಡಿದಾರ ಇಲ್ವಾ ಅಂತಾನು ಆಡಿಟರು ಚೆಕ್ ಮಾಡ್ಬೇಕಾಗಿರೋ ನಂತದ್ದು. ಇದಾದ ನಂತರ ಟುಡೇಸ್ ಲಾಸ್ಟ್ ಟಾಪಿಕ್, ವೆನ್ ಎವರ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಕರೆಂಟ್ ಅಸೆಟ್ಸ್ ಅಂದಾಗ ಇನ್ನೂ ಇದೆ, ಇನ್ವೆಸ್ಟ್ಮೆಂಟ್ ಇದೆ, ಅದಾದ ನಂತರ ಸ್ಟಾಕ್ ಎಲ್ಲ ಇದೆ. ಸೊ ಏನು ತುಂಬಾ ಏನು ಏನಂತಾರೆ ಕಾನ್ಸಂಟ್ರೇಷನ್ ಬೇಡ ಅನ್ನೋದಾದ್ರೆ ದಿ ಲಾಸ್ಟ್ ಟಾಪಿಕ್ ಇಸ್ ಸಂಡ್ರಿ ಡೆಟರ್ಸ್ ಅಥವಾ ಬುಕ್ ಡೆಟ್ಸ್. ಇಷ್ಟೋ ತನಕ ಮಾತಾಡ್ತಿದ್ವಿ ಬಿಲ್ಸ್ ರಿಸೀವಬಲ್, ಅಕೌಂಟ್ಸ್ ರಿಸೀವಬಲ್ ಅಂತ. ಇಟ್ ಈಸ್ ರಿಲೇಟೆಡ್ ಟು ಸಂಡ್ರಿ ಡೆಟರ್ಸ್, ನಮಗ್ ಯಾರು ಪೇ ಮಾಡ್ತಾರೆ, ಯಾರು ಓ ಮಾಡ್ತಾರೆ, ಇಟ್ ಈಸ್ ನಥಿಂಗ್ ಬಟ್ ದಿ ಡೆಟರ್ಸ್ ಅಂತ ಹೇಳಬಹುದು. ಇಲ್ಲೇನಾಯ್ತು, ಈ ಬುಕ್ ಡೆಟ್ಸ್ ಅಥವಾ ಸಂಡ್ರಿ ಡೆಟರ್ಸ್ ಅಂತ ಮಾತಾಡ್ಬೇಕಾರೆ ಮೂರ್ ತರ ಬುಕ್ ಡೆಟ್ಸ್ ಗಳು ಇರ್ತವೆ. ಒಂದು ಗುಡ್, ಇನ್ನೊಂದು ಬ್ಯಾಡ್ ಅಂಡ್ ಡೌಟ್ಫುಲ್. ಏನೋ ಜಸ್ಟ್ ಲೈಕ್ ಒಂಥರ ಈ ಓಕೆ ಬುಕ್ ಡೆಟ್ಸ್ ಅಂತ ಹೇಳೋದಕ್ಕಿಂತ ಹೇಳ್ಬೇಕಾದ್ರೆ ಸಿ ಗುಡ್ ಡೆಟ್ಸ್ ಅನ್ನೋದೇನು ಅಂದ್ರೆ ಇಟ್ ಈಸ್ ರಿಯಲೈಸಬಲ್ ಅಥವಾ ಅಟ್ ದಿ ಎಂಡ್ ಆಫ್ ದಿ ಡೇ ನನಗೆ ಆ ದುಡ್ಡು ಬರುತ್ತೆ ಅನ್ನೋ ಕನ್ಫರ್ಮೇಶನ್. ಬ್ಯಾಡ್ ಡೆಟ್ಸ್ ಅಂತಂದ್ರೇನು ಆ ದುಡ್ಡು ಬರದೇ ಇಲ್ಲ ಅಥವಾ ನಾವು ಏನು ಎಕ್ಸ್ಪೆಕ್ಟೇ ಮಾಡಂಗಿಲ್ಲ ಹೋಯ್ತು ಅನ್ನೋ ಲೆಕ್ಕ. ಡೌಟ್ಫುಲ್ ಡೆಟ್ಸ್ ಅಂತ ಮಾತಾಡ್ಬೇಕಾದ್ರೆ ಈ ದುಡ್ಡು ಬರಬಹುದು ಬರ್ದೇನೆ ಇರಬಹುದು, ಇಟ್ ಈಸ್ ಅ ಪಾರ್ಟ್ ಆಫ್ ಕಂಟಿಂಜೆಂಟ್ ಲಯಾಬಿಲಿಟಿ ಅಥವಾ ಕಂಟಿಂಜೆನ್ಸಿ ಅಂತ ಹೇಳಬಹುದು. ಸೊ ನನಗೇನು ಸೇಲ್ ಮಾಡಿದೀನಿ ಒಂದಷ್ಟು ಗೂಡ್ಸ್ನ, ಆ ಏನ್ ಪರ್ಚೇಸರ್ ಇದಾನೋ ಅವನು ದುಡ್ಡು ಪೇ ಮಾಡಿದ್ರೆ ಮಾಡೇ ಮಾಡ್ತಾನೆ ಅನ್ನೋ ಕನ್ಫರ್ಮೇಶನ್ ಇದ್ರೆ ಹಿ ಈಸ್ ಎ ಗುಡ್ ಡೆಟ್. ಆಯ್ತಾ, ಬರದೇ ಇಲ್ಲ ಅಂತ ಡಿಸೈಡ್ ಆದ್ರೆ ಹಿ ಈಸ್ ಎ ಬ್ಯಾಡ್ ಡೆಟರ್. ಈ ಕೊಡಬಹುದು ಕೊಡದೇನು ಇರಬಹುದು ಹೇಳಕ್ ಆಗಲ್ಲ, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗಿದೆ ಸಿಚುಯೇಷನ್ ಅಂದ್ರೆ ಇಟ್ ಈಸ್ ನಥಿಂಗ್ ಬಟ್ ಡೌಟ್ಫುಲ್ ಡೆಟರ್ಸ್ ಅಂತ ಹೇಳುವಂತದ್ದು. ಇದಾದ ನಂತರ ಸೆಕೆಂಡ್ ಪಾಯಿಂಟ್ ಏನೋ ಅದನ್ನ ನೆನಪಲ್ಲಿ ಇಡ್ಕೋಬೇಕು ಆಡಿಟರ್ಸ್, ಗುಡ್ ಡೆಟ್ಸ್, ಬ್ಯಾಡ್ ಡೆಟ್ಸ್ ಅಂಡ್ ಡೌಟ್ಫುಲ್ ಡೆಟ್ಸ್. ಅದಾದ ನಂತರ ದಿ ಆಡಿಟರ್ ಶುಡ್ ವೆರಿಫೈ ದಿ ಅಕ್ಯುರಸಿ, ವ್ಯಾಲಿಡಿಟಿ ಅಂಡ್ ಕಲೆಕ್ಟಿಬಿಲಿಟಿ ಅಂಡ್ ಆಲ್ಸೋ ಕನ್ಫರ್ಮೇಶನ್ ಲೆಟರ್ ಶುಡ್ ಬಿ ಒಬ್ಟೈನ್ಡ್ ಫ್ರಮ್ ದಿ ಡೆಟರ್ಸ್ ಅಂತ ಹೇಳುವಂತದ್ದು. ಏನಿಂಗ್ ಅಂದ್ರೆ ಈ ಆಡಿಟರ್ ಅದನ್ನು ಅಕ್ಯುರಸಿನ ಚೆಕ್ ಮಾಡಬೇಕು, ಆ ಅಮೌಂಟ್ ಅಕ್ಯುರಸಿ ಏನು, ವ್ಯಾಲಿಡಿಟಿ ಏನು, ಕಲೆಕ್ಟಬಿಲಿಟಿ ಎಷ್ಟಿದೆ ಅಂತ ಚೆಕ್ ಮಾಡಿ ಅದ್ರ ಜೊತೆಗೆ ಒಂದು ಕನ್ಫರ್ಮೇಶನ್ ಲೆಟರ್. ನಾನು ಯಾವಾಗ್ಲೂ ಹೇಳ್ತಿರ್ತೀನಿ ಎಕ್ಸ್ಟರ್ನಲ್ ಕನ್ಫರ್ಮೇಶನ್ ಅನ್ನೋದು ಇದಕ್ಕೇನೆ, ಥರ್ಡ್ ಪಾರ್ಟಿ ಅಥವಾ ನಾವ್ ಯಾರ ಜೊತೆ ಟ್ರಾನ್ಸಾಕ್ಟ್ ಮಾಡ್ತಿದೀವೋ ಅವ್ರ ಹತ್ರ ನಾವ್ ಒಂದು ಕನ್ಫರ್ಮೇಶನ್ ಲೆಟರ್ ತಗೊಳ್ಳೋದೇನೆ ಒಂದು ಏನು ಎಕ್ಸ್ಟರ್ನಲ್ ಕನ್ಫರ್ಮೇಶನ್ ಅಂತ ಹೇಳುವಂತದ್ದು. ಸೊ ಅದನ್ನ ತಗೊಂಡು ಚೆಕ್ ಮಾಡ್ಬೇಕು ಯಾರು, ಆಡಿಟರ್. ಇದಾದ ನಂತರ ಫಾರ್ ಎನಿ ಬ್ಯಾಲೆನ್ಸ್ ಫಾರ್ ವಿಚ್ ನೋ ಕನ್ಫರ್ಮೇಶನ್ ಇಸ್ ರಿಸೀವ್ಡ್ ಹಿ ಶುಡ್ ಕೇರ್ಫುಲಿ ವೆರಿಫೈ ದಿ ಅಕೌಂಟ್ ಅಂತ ಹೇಳ್ತಾರೆ. ಸಮಟೈಮ್ಸ್ ಇಟ್ ಮೇ ನಾಟ್ ಬಿ ಪಾಸಿಬಲ್ ಫಾರ್ ದಿ ಆಡಿಟರ್ ಟು ಒಪ್ಟೈನ್ ದಿ ಎಕ್ಸ್ಟರ್ನಲ್ ಕನ್ಫರ್ಮೇಶನ್, ಸಿಗದೇ ಇಲ್ಲ, ಅದಕ್ಕೊಂದು ಪ್ರೂಫೇ ಸಿಗೋದಿಲ್ಲ, ಆ ಟೈಮಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿ ಇವನು ಅಕೌಂಟ್ನ ವೆರಿಫೈ ಮಾಡುವಂಥದ್ದು. ಇದಾದ ನಂತರ ಲಾಸ್ಟ್ ಪಾಯಿಂಟ್, ಯು ಶುಡ್ ಸಿ ದಟ್ ಪ್ರಾಪರ್ ಪ್ರಾವಿಷನ್ ಇಸ್ ಮೇಡ್ ಫಾರ್ ಬ್ಯಾಡ್ ಡೆಟ್ಸ್ ಅಂತ ಹೇಳ್ತಾರೆ. ಯಾವಾಗ್ಲೂ ಅಷ್ಟೇ, ನಾವು ಬ್ಯಾಡ್ ಡೆಟ್ಸ್ಗೆ ಪ್ರಾಪರ್ ಆಗಿ ಪ್ರಾವಿಷನ್ ಮಾಡ್ಬೇಕು. ನಮಗ್ ಗೊತ್ತಿರುತ್ತೆ, ಸಿ ಒಂದ್ ವರ್ಷ ನಮಗ್ ಗೊತ್ತಾಗದೆ ಇರ್ಬೋದು, ಎರಡನೇ ವರ್ಷನೂ ಸ್ವಲ್ಪ ಡೌಟ್ ಇರ್ಬೋದು, ಆದ್ರೆ ಮೂರನೇ ವರ್ಷದಿಂದ ಒಂದು ಎಸ್ಟಿಮೇಶನ್ ಸಿಕ್ಬಿಡುತ್ತೆ. ಸೊ ನಮಗ್ ಆ ಎಸ್ಟಿಮೇಶನ್ ಸಿಕ್ಕಿದ ತಕ್ಷಣ ಅದಕ್ಕೆ ಪ್ರಾಪರ್ ಆಗಿ ಪ್ರಾವಿಷನ್ ನ ಕ್ರಿಯೇಟ್ ಮಾಡುವಂತದ್ದು. ಅದಾದ ನಂತರ ಫೇಲಿಂಗ್ ಟು ಡೂ ಸೊ ದಿ ಆಡಿಟರ್ ವಿಲ್ ಬಿ ಹೆಲ್ಡ್ ಗಿಲ್ಟಿ ಫಾರ್ ಇಸ್ ನೆಗ್ಲಿಜೆನ್ಸಿ ಅಂತ ಹೇಳ್ತಾರೆ. ಸಿ ಇದನ್ನೇನು ನಾವು ಪ್ರಾಪರ್ ಆಗಿ ಅದನ್ನ ಪ್ರಾವಿಷನ್ ಏನ್ ಮಾಡಿದಾರೋ ಅದನ್ನ ನಾವು ಪ್ರಾಪರ್ ಆಗಿ ಚೆಕ್ ಮಾಡಿಲ್ಲ ಅನ್ನೋದಾದ್ರೆ ಬೀಯಿಂಗ್ ದಿ ಆಡಿಟರ್ ದೆನ್ ವಿ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಫಾರ್ ಅವರ್ ಪ್ರೊಫೆಷನಲ್ ನೆಗ್ಲಿಜೆನ್ಸಿ. ಸೊ ದೀಸ್ ಆರ್ ಆಲ್ ದಿ ಟಾಪಿಕ್ ದಟ್ ಹ್ಯಾಸ್ ಟು ಬಿ ರಿಮೆಂಬರ್ಡ್ ಬೈ ಯು ವೆನ್ ಎವರ್ ವಿ ಆರ್ ಟಾಕಿಂಗ್ ಅಬೌಟ್ ದಿ ಏನು ವೆರಿಫಿಕೇಶನ್ ಅಂಡ್ ವ್ಯಾಲ್ಯೂಯೇಷನ್ ಆಫ್ ಕರೆಂಟ್ ಅಸೆಟ್ಸ್. ಥ್ಯಾಂಕ್ ಯು.